ಕಿಲೋಮೀಟರ್ ಬನ್ನಿ ಬನ್ನಿ, ಇದು ಸ್ವಾಮೀಜಿಗಳು ಬರಬೇಕು ಅವರು ಬರಬೇಕು ಅಂತ ಏನು ನಡೀತಿದೆಯಲ್ಲ, ಇದರಿಂದ ಮೇಕೆದಾಟು ಕಟ್ತಾರಾ? ಕುಮಾರಸ್ವಾಮಿ ಏನು ಮಾಡೋ ಅನ್ನೋದು ಅವ್ರತ್ತ ಕಲ್ತ್ಕೋಬೇಕಾಗಿಲ್ಲ, ಹೇಳಿಸ್ಕೋಬೇಕಾಗಿಲ್ಲ. ಕುಮಾರಸ್ವಾಮಿ ಜವಾಬ್ದಾರಿ ಯಾವ ರೀತಿ ನಿರ್ವಹಿಸೋನೆ ಅದೆಲ್ಲ ಜನತೆಗೆ ಗೊತ್ತಿರತಕ್ಕಂಥ ವಿಚಾರ. ದೇವೇಗೌಡರ ಕುಟುಂಬ ನೀರಾವರಿ ಬಗ್ಗೆ ಏನು ಕೆಲಸ ಮಾಡಿದ್ದೇವೆ ಅಂತಕ್ಕಂಥ ಜನತೆಗೆ ಗೊತ್ತು. ಪಾಪ ನೆನೆಯಲ್ಲಿ ಮಹಾಸಂದಲ್ಲಿ ಹೇಳಿರುವೆ, ಏನು ಪಂಚಾಯಕರೆಲ್ಲ ರೈತರ ಮಕ್ಕಳ, ನಾವೇನು ಪಂಚಾಯಕಿಲ್ವೋ ಅಂತೇಳಿ, ನಾವು ರೈತರ ಮಕ್ಕಳು ಅಂತೇಳಿ ಎದೆ ಮೇಲೆ ಹಾಕೊಂಡೇನು ಓಡಾಡ್ತಿಲ್ಲ ಬೋರ್ಡ್ನ. ಜನ ಯಾರ್ಯಾರು ಇವತ್ತು ನೀರಾವರಿ ವಿಷಯದಲ್ಲಿರ್ಬೋದು, ರೈತರ ಬಗ್ಗೆ ಇರ್ಬೋದು, ಯಾ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಜನ ಯಾರು, ಅದನ್ನು ಜನತೆ ತೀರ್ಮಾನ ತಗೊಂಡು ಅವ್ರು ಕೂಡ ಬಿರುದು. ಇವ್ರದ್ದು ಸರ್ಟಿಫಿಕೇಟ್ ತಗೋಬೇಕಾ? ಪಂಚಾಯಕನ ಶೋ ಮಾಡಿದ್ರೆಲ್ಲ ರೈತರಾಗಲ್ಲ. ಈಗ ನೋಡಿದೆ ನಾನು ಮೊನ್ನೆ, ಅದೆಲ್ಲ ತಲಕಾವೇರಿಲಿ ಎಲ್ಲರನ್ನು ದೂರ ಕಳಿಸಿ ತಲಕಾವೇರಿ ಅದೆಂತ ಅಕ್ಷತೆ ಕಾಳಿಸ್ತು ತಿರುಗಿಬಿಟ್ಟು ಸ್ಟೇಜ್ ಇದರಲ್ಲಿ ನಿಮ್ಮ ಸ್ಟೆಪ್ಸ್ ಮುಂದೆ ನರೇಂದ್ರ ಕಾಪಿ ಮಾಡೋದಾದ್ರೂ ಒರಿಜಿನಾಲಿಟಿ ಇರಬೇಕಲ್ವೇ? ಹಾಂ, ಅಲ್ಲದೆಂಥದ್ದು ಪಂಚಾಯಕಂಬಿಟ್ಟು ಅದೆಂಥದ್ದು ಸೊಂಟಕ್ಕೆ ಇದಕ್ಕೆ ಬಿಗಿದ್ಕೊಂಡು ಅದೆಂತ ನಮಸ್ಕಾರ ಮಾಡಿದ್ದು ನೋಡಿದೆ, ಆ ಮೆಟ್ಲಿಗೆ ಮೆಟ್ಲಿಗೆ ನಮಸ್ಕಾರ ಮಾಡಿದ್ದು ನೋಡಿದೆ. ಅದು ಕಾಪಿ ಮಾಡೋದು ನರೇಂದ್ರ ಮೋದಿ ನೋಡಿ ಕಾಪಿ ಮಾಡ್ಕೊಂಡವ್ರೆ, ಇದು ನೋಡಿ ಜನ ಮೆಚ್ಚುಕೋತಾರ? ಇವೆಲ್ಲ ನಡೆಯಲ್ಲ, ಆರ್ಟಿಫಿಷಿಯಲ್ ಇವ್ರದ್ದು ಹೋರಾಟಗಳು ನಡೆಯಲ್ಲ. ಈಗ ಅಲ್ಲಿ ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆಗೆ ಅಂತ ತೋರಿಸ್ಕೊಂಡು ಕೃಷ್ಣ ನೀರನ್ನ ಉಳಿಸಿದ್ದು ನೋಡಿದೀವಲ್ಲ 5 ವರ್ಷದಲ್ಲಿ. ಈಗ ಮೇಕೆದಾಟು ಕಟ್ಟಾಕಿ ಪಾದಯಾತ್ರೆ ಮಾಡಬೇಕಾ? ಹೋಗಲ್ಲಿ ಡೆಲ್ಲಿನಲ್ಲಿ ಕೂತ್ಕೊಳ್ಳಿ, ಉಪವಾಸ ಕೂತ್ಕೊಳ್ಳಿ ಕೇಂದ್ರ ಸರ್ಕಾರದ ಮುಂದೆ. ಅದು ಬಿಟ್ಟುಬಿಟ್ಟು ಇಲ್ಲಿ ನಮ್ಮ ಇಲ್ಲಿ ಪಾದಯಾತ್ರೆ ಮಾಡ್ಕೊಂಡು ಮತ ಪಡೀಲಿಕ್ಕೋಸ್ಕರ ನಮ್ಮ ಜನಗಳನ್ನ ಬಂದು ಮನಸ್ಸು ಪರಿವರ್ತನೆ ಮಾಡ್ತೀನಿ. ಎಲ್ಲ ಟೈಮಲ್ಲೂ ಪರಿವರ್ತನೆ ಮಾಡೋಕ್ಕಾಗಲ್ಲ ಪಾದಯಾತ್ರೆ ಹೆಸರಲ್ಲಿ, ಅದಕ್ಕೆ ಬ್ಯಾಕ್ಗ್ರೌಂಡ್ ಇರಬೇಕು. ಅದಕ್ಕೆ